ವೆಲ್ಕಮ್ ಬ್ಯಾಕ್. ವಿರಾಮಕ್ಕೂ ಮುನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಿತಿಗತಿಗಳನ್ನು ತೋರಿಸಿದ್ವಿ. ಈಗ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಸ್ವಲ್ಪ ಬಂದ್ಗೆ ಬೆಂಬಲ ಇತ್ತು, ನಿನ್ನೆ ಎಲ್ಲ ಕೆಲವರು ಮಾತನಾಡಿದ್ರು. ಹಾಗಾದ್ರೆ ಇವತ್ತು ಬಂದ ಎಫೆಕ್ಟ್ ಹೇಗಿದೆ? ಹಾಸನದಲ್ಲಿ ಬಂದ್ ಎಫೆಕ್ಟ್ ಹೇಗಿದೆ? ಹಾಸನದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆಯಾ ಇಲ್ವಾ? ಹಾಸನದಲ್ಲಿ ಬಂದ್ಗೆ 10ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ವು. ಈಗಿನ ಪರಿಸ್ಥಿತಿ ಹೇಗಿದೆ? ಹಾಗಾದರೆ ಹಾಸನದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಸಂತೋಷ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸಂತೋಷ್, ನಿನ್ನೆ ತಾವೇ ಕೆಲವರನ್ನ ಮಾತನಾಡಿಸ್ತಾ ಇದ್ರಿ, ಹಾಸನದಲ್ಲಿ ಕೆಲವರೆಲ್ಲರೂ ಕೂಡ ಬಂದ್ಗೆ ಬೆಂಬಲ ಕೊಡ್ತೀವಿ, ಒಂದು 10 ಸಂಘಟನೆಯವರು ಅಂತ ಹೇಳಿದರು. ಈ ಕ್ಷಣದ ಪರಿಸ್ಥಿತಿ ಹೇಗಿದೆ? ಅರವಿಂದ, ಹಾಸನದಲ್ಲಿ ಬಂದ್ಗೆ ಬೆಳಗಿನ ಸಮಯಕ್ಕೆ ಬಳಸಿದ್ರೆ ಒಂದ್ ರೀತಿ ನೀರಸ ಪ್ರತಿಕ್ರಿಯೆ ಇದೆ ಅಂತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಬಸ್ಗಳು ಎಂದಿನಂತೆ ಸಂಚರಿಸ್ತಾ ಇದ್ದಾವೆ, ಮತ್ತೆ ಪ್ರಯಾಣಿಕರು ಕೂಡ ಎಂದಿನಂತೆ ಬರ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಬೆಳಗಿನ ಸಮಯದಲ್ಲಿ ಹಾಸನ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ದೃಶ್ಯ ಸಾಮಾನ್ಯವಾಗಿರುತ್ತೆ. ನಿನ್ನೆ ಹಾಸನ ಜಿಲ್ಲೆಯ ಸುಮಾರು 40ಕ್ಕೂ ವಿವಿಧ ಸಂಘಟನೆಯವರು ಕರ್ನಾಟಕ ಬಂದ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಸನದಲ್ಲಿ ಬಂದ್ ಯಶಸ್ವಿ ಆಗುತ್ತೆ ಅಂತಕ್ಕಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಅವರೆಲ್ಲರೂ ಕೂಡ ಇವತ್ತು 7:30 ಸುಮಾರಿಗೆ ಒಂದು ಪ್ರತಿಭಟನೆ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ. ಆ ನಂತರ ಬಂದ್ಗೆ ಯಾವ ತರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಹಾಸನದಲ್ಲಿ ಬಂದ್ಗೆ ಯಾವುದೇ ರೀತಿಯ ಉತ್ತಮ ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಓಕೆ, ನಿಮಗೇನನ್ಸುತ್ತೆ? ಈಗ ನಿನ್ನೆ ಅವರೆಲ್ಲ ಮಾತಾಡಿದ್ರಲ್ಲ, ಅದನ್ನ ನೋಡಿದ್ರೆ ಒಂದು 7-8 ಗಂಟೆಯ ನಂತರ ಏನಾದರೂ ಅದು ತೀವ್ರತೆ ಪಡ್ಕೊಳ್ಳಬಹುದು ಅಂತ ಅನ್ಸುತ್ತಾ ಸಂತೋಷ್? ನಿನ್ನೆ ಅವರು ಮಾತನಾಡಿರೋ ಲೆಕ್ಕದಲ್ಲಿ ನೋಡಿದ್ರೆ ಒಂದು 8 ಗಂಟೆಯ ನಂತರ ಬಂದ್ಗೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ಬೋದು ಅಂತಕ್ಕಂತ ಒಂದು ಮಾಹಿತಿ ಇದೆ. ಇದೆಲ್ಲವನ್ನ ಗಮನಿಸಿದಂತಹ ಹಾಸನ SP ಶ್ರೀನಿವಾಸ್ ಗೌಡ ಅವರು ಈಗಾಗಲೇ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರು ಪ್ರತಿಭಟನೆಯನ್ನ ಮಾಡ್ತಿದ್ದೀರಿ, ಅವ್ರು ಯಾರು ಕೂಡ ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚುವಂತಿಲ್ಲ ಅನ್ನೋ ಒಂದು ಸೂಚನೆಯನ್ನ ನೀಡಿದ್ದಾರೆ. ಒಂದ್ ವೇಳೆ ಆ ರೀತಿ ಏನಾದರೂ ಮಾಡಿದ್ದೇ ಆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಓಕೆ ಸಂತೋಷ್, ಥ್ಯಾಂಕ್ ಯು.